ನಮಸ್ಕಾರ ಎಲ್ಲ ಶಿಕ್ಷಕರಿಗೆ ನನ್ನ ಹೆಸರು ಶ್ರೀಲಿಖಿತ ನಾನು 5 ಶಿಕ್ಷಣೆಯನ್ನು ಓದುತ್ತಿದ್ದೇನೆ ನಾನು ಇವತ್ತು ಶ್ರೀ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅವರ ಬಗ್ಗೆ ಮಾತನಾಡುತ್ತಿದ್ದೇನೆ ದರಾ ಬೇಂದ್ರೆ ಅಂತಾನು ಕರೆಯುವರು ಮತ್ತು ವಿ ಆರ್ ಬೇಂದ್ರೆ ಅಂತಾನು ಕರೆಯುವರು ಅವರನ್ನು ಅವರ ಜನನ 31 ಜನವರಿ 1896 ಧಾರವಾಡ ಬೊಂಬೆ ಅಧ್ಯಕ್ಷತೆ ಬ್ರಿಟಿಷ್ ಇಂಡಿಯಾ ಈಗ ಕನ್ನಡದಲ್ಲಿದೆ ಅಲ್ಲಿ ಜನಿಸಿದರು ಅವರು ಅವರು ಮರಣ ಹೊಂದಿದರು 26 ಅಕ್ಟೋಬರ್ 1981 ವಯಸ್ಸು 85 ಮುಂಬೈ ಮಹಾರಾಷ್ಟ್ರ ಭಾರತದಲ್ಲಿ ತೀರು ಹೋಗಿದ್ದರು ಅವರ ಶಿಕ್ಷಣೆ ಬೇಂದ್ರೆ ಅವರು ತಮ್ಮ ಪದವಿ ಶಿಕ್ಷಣವನ್ನು ಪುಣೆ ಫಾರ್ಗುಸನ್ ಕಾಲೇಜಿನಲ್ಲಿ ಮಾಡಿದರು ನಂತರ ಧಾರವಾಡ ವಿಕ್ಟೋರಿಯಾ ಹೈಸ್ಕೂಲ್ನಲ್ಲಿ ಶಿಕ್ಷಕರಾಗಿ ನಂತರ ಕಲೆಯಲ್ಲಿ ಸ್ನಾತಕೋತ್ತರ ಪದವಿ ಪಡೆದರು ಅವರ ಉದ್ಯೋಗ ನವೋದಯ ಕಾಲದ ಅಂತಃಕಂಪನರ ಕವಿ ಆಗಿರುವುದರಿಂದ 1960-1980 ಬರೆದಿದ್ದಾರೆ ತುತಿರಿ ಕೋಗಿಲೆ ಇತಿಯಲ್ಲಿ ಕವಲೆಗಳನ್ನು ಬರೆದಿದ್ದರು 4ನೇ ಕರ್ನಾಟಕ ಸಾಹಿತ್ಯ ಸಮ್ಮೇಳನದಲ್ಲಿ ಕವನಗಳನ್ನು ವಾಚಿಸಿದರು ಅವರು ವಿಕ್ಟೋರಿಯಾದಲ್ಲಿ ಕಲಿಸಿದ್ದಾಗ ಅವರ ಮುಖ್ಯ ಕೆಲಸವು ಯಾವಾಗಲೂ ಬೋಧನೆ ಆಗಿತ್ತು ನಂತರ ಅವರ ಜೀವನದಲ್ಲಿ ದತ್ತಾತ್ರೇಯ ಅವರು ಗೆಳೆಯರ ಗುಂಪು ಎಂಬ ಗುಂಪನ್ನು ಪ್ರಾರಂಭಿಸಿದರು ಇದು ಕರ್ನಾಟಕ ದತ್ತಾಯಂತ ಅನೇಕ ಕವಿಗಳನ್ನು ಆಕರ್ಷಿಸಿತು 1930 ಮೈಸೂರು ಬಾರಹ ಕರಾರ ಸಮ್ಮೇಳನದ ಅಧ್ಯಕ್ಷತೆ 1932 ಕಾರ್ಯ ಮೊದಲ ಅವರಿತಿ ನರಬಲಿ ಮಾನವ ತ್ಯಾಗ ಬರೆದಾಗ ಜೈಲು ಶಿಕ್ಷಣೆಯನ್ನು ವಿಧಿಸಿತ್ತು ಅದನ್ನು ದೇಶದ್ರೋಹಿ ಎಂದು ಬ್ರ್ಯಾಂಡ್ ಮಾಡಿದ್ದರು 1935 ಎಂಇ ಪರೀಕ್ಷೆಯಲ್ಲಿ ಉತ್ತೀರ್ಣರಾದರು ಬಾಂಬೆಯಲ್ಲಿ ನಡೆದ ಕವಿ ಗೋಷ್ಠಿಯ ಅಧ್ಯಕ್ಷತೆ ವಹಿಸಿದರು 1936 ಇಂದ 1944 ವರೆಗೂ ನಿರುದ್ಯೋಗ ಮತ್ತು ಅವಧಿ ಕನ್ನಡದ ಪ್ರಾಮುಖ್ಯ ಪತ್ರಿಕೆಯದ ಜೀವನವನ್ನು ಸಂಪಾದಿಸಿದ್ದಾರೆ 26-12-1943 ಶಿವಮೊಗ್ಗದಲ್ಲಿ ನಡೆದ ಪ್ರತಿಷ್ಠಿತ 17ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ ಸಾಹಿತ್ಯ ವಿರಾಟ ಸ್ವರೂಪ ಪತ್ರಿಕೆಯೊಂದು ಓದಿ 1944 ಇಂದ 1956 ವರೆಗೂ ಟಿಇಟಿ ಯಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಕೆಲಸ ಮಾಡುತ್ತಿದ್ದರು ಕಾಲೇಜು ಸೋಲಾಪುರ 1946 ಒಂದು ವರ್ಷ ಪುರಸಿದ್ದ ಹಿನ್ನೆಲೆಯಲ್ಲಿ ಧಾರವಾಡದಲ್ಲಿ ಸರ್ವಜ್ಞಾನಿಕ ಸನ್ಮಾನ 1956 ನೇಮಕ ಸಲಹಾ ಏಗಾರ ಆಕಾಶವಾಣಿ ಧಾರವಾಡ ಕೇಂದ್ರ ಸೋಲಾಪುರ ಪುಣೆ ಧಾರವಾಡದಲ್ಲಿ ಒಂದು ಹುಟ್ಟುಹಬ್ಬ ಸಂಭ್ರಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಆಶ್ರಯದಲ್ಲಿ ಬೆಂಗಳೂರಿನಲ್ಲಿ ಸನ್ಮಾನ 1958 ಆರುಮಳಲು ಸಾಹಿತ್ಯ ಅಕಾಡೆಮಿ ನವದೆಹಲಿ ಪ್ರಶಸ್ತಿ ಪಡೆದ ಕವನ ಸಂಕಲನ 1964 ದಸರಾ ಹಬ್ಬದ ಸಂದರ್ಭದಲ್ಲಿ ಮೈಸೂರಿನಲ್ಲಿ ಸನ್ಮಾನ 4 ತತ್ತಿ ಮೊದಲು ಪ್ರಖ್ಯಾತಿವಾಯಿತು 1956 ಮರಾಠಿಯಲ್ಲಿ ಸಂವಾದ ಪುಸ್ತಕ ಕೇಳ್ಕರ್ ಬಹುಮಾನ ಪಡೆಯಿತು 1966 ಸಿರಹಾತಿಯಲ್ಲಿ ಒಂದು ವರ್ಷದ ಸಂಭ್ರಮ 1968 ಪದ್ಮಶ್ರೀ ಪ್ರಶಸ್ತಿ ಇಎಲ್ಐಟಿ ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಪ್ರದಾನ
ಮಾಡಲಾಗಿದೆ. 1969 ಸಾಹಿತ್ಯ ಅಕಾಡೆಮಿ ಫೆಲೋಶಿಪ್ ಗೌರವ. 1972 ಉಡುಪಿ ಆಡಮರಿ ಆವರದಿಂದ ಕರ್ನಾಟಕ ಕುಲತಿಲಕ ಎಂಬ ಬಿರುದು ಸರ್ಕಾರ ನಿರ್ಮಿಸಿದ ಸಾಕ್ಷಾಕ್ಷಿತರ ನಿರ್ಮಾಣ ಕರ್ನಾಟಕದ 7/4/1974 ಜ್ಞಾಪಿತ ಪ್ರಶಸ್ತಿ ವಿಜೇತರು ಎಂದು ಘೋಷಿಸಿದರು. 8/11/1974 ದೇಹ ನಡೆದ ವಿಶೇಷ ಸಮಾರಂಭದಲ್ಲಿ ಜ್ಞಾಪಿತ ಪ್ರಶಸ್ತಿಯನ್ನು ಪ್ರದಾನ ಮಾಡಿದರು. 26/10/1981 ಬಾಂಬೆಯ ಹರಿಕಿಸಾನ್ದಾಸ್ ಆಸ್ಪತ್ರೆಯಲ್ಲಿ ನಿಧನಾದರು. ದತ್ತಾತ್ರೇಯವರು ಅಂಬಿಕಾ ನಯದತ್ತ ಎಂಬ ಹೆಸರಿದ್ದೆಯಲ್ಲಿ ಬರೆಯುತ್ತಿದ್ದರು. ಇದನ್ನು ಅಂಬಿಕಾ ಪುತ್ರ ದತ್ತ ಎಂದು ಅನುಭವಿಸುತ್ತಿದ್ದಾರೆ. ಅವರು ತಮ್ಮ ತಾಯಿಯ ಗೌರವಕ್ಕೆ ಹೆಸರನ್ನು ಪಡೆ. ಅವರ ಪ್ರಸಿದ್ಧ ಕಾವ್ಯ ಕೃತಿಗಳು ಒಂದು ನಾದಲಿಲ್ಲ. ಬೇಂದ್ರೆ ಅವರು ಪುಸ್ತಕ ವಿದ್ವಾದಾಸ ಸೂತ್ರದ ಭಾಗವಾಗಿ ಸಂಖ್ಯೆಗಳೊಂದಿಗೆ ಸ್ಥಿರಕರಣವನ್ನು ಸಹ ಹೊಂದಿದರು. ಬೇಂದ್ರೆ ಅವರು ನಾಡಹಬ್ಬ ಸಂಪ್ರದಾಯವನ್ನು ತಂದರು. ಇದು ಎಲ್ಲಾ ಭೂಮಿ ಮಟ್ಟ ಮತ್ತು ಅದರ ಉತ್ಪನ್ನವನ್ನು ಆಕರಿಸುವ ಹಬ್ಬವಾಗಿದೆ ಮತ್ತು ಇದು ಇಂದಿಗೂ ಆಕರಣೆಯಲ್ಲಿದೆ. ನಾರಹಬಲಿ ಅಥವಾ ಮಾನವ ತ್ಯಾಗ ಪುಸ್ತಕವನ್ನು ಬರೆದ ನಂತರ ಅವರು ಸೀರಮನಿಗೆ ಕಾಲುಹಿಸಲಿಯದ್ದು. ಆ ಪುಸ್ತಕವನ್ನು ಬರೆದ ನಂತರ ದೇಶದ್ರೋಹದ ಗಂಭೀರ ಆರೋಪದ ಮೇಲೆ ಅವರನ್ನು ಗೃಹ ಬಂಧನ ಮಾಡಲಾಯಿತು. ಗಿರೀಶ್ ಕರ್ನಾಡ್ ಅವರು ಬೇಂದ್ರೆಯವರ ಜೀವನ ಕುರಿತು ಸಾಕ್ಷ್ಯಾಕ್ಷಿತರವನ್ನು ಬರಿ ಮಾಡಿದರು. ಏಕಾಂತರೆ ಅವರು ಕರ್ನಾಟಕದ ಶ್ರೇಷ್ಠ ಕವಿಗಳಲ್ಲಿ ಒಬ್ಬರು ಎಂದು ಬಹಳ ಸುಲಭವಾಗಿ ಪರಿಗಣಿಸಲಾಗಿದೆ. ಅವರ ಕುಟುಂಬ ಬಗ್ಗೆ ನೋಡೋಣ. ಅವರ ಕುಟುಂಬ ಅನೇಕ ವಿದ್ವಾಂಸರನ್ನು ಹೊಂದಿತು. ವಿಶೇಷವಾಗಿ ಸಂಸ್ಕೃತ ಭಾಷೆಯ ಅಲ್ಲಿ 1919 ಹುಬ್ಳಿಯಲ್ಲಿ ಲಕ್ಷ್ಮೀಬಾಯಿ ಅವರನ್ನು ವಿವಾಹ ಆದರು. 1922-1944 ಅಲ್ಲಿ ಕ್ಷೇಮೇಂದ್ರ ರಾಮ ಭಾಸ್ಕರ್ ಪಾಂಡುರಂಗ ಲಲಿತಾ ವಾಮನ್ ಪ್ರೇಮ ಮಂಗಳ ಆನಂದ ಜನಿಸಿದರು. ಇವರಲ್ಲಿ ಇಬ್ಬರು ಪುತ್ರಾದ ಪಾಂಡುರಂಗ ಮತ್ತು ವಾಮನ ಮತ್ತು ಮಗಳು ಮಂಗಳ ಮಾತ್ರ ಬದುಕಿ ಇದ್ದಾರೆ. ನಾವು ಇವಾಗ ಅವರು ಹೊಂದಿದ ಪ್ರಶಸ್ತಿಗಳು ಮತ್ತು ಗೌರವಗಳನ್ನು ನೋಡೋಣ. 1943 ಶಿವಮೊಗ್ಗದಲ್ಲಿ ನಡೆಯಿತು 27ನೇ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಅಧ್ಯಕ್ಷರಾಗಿದ್ದರು ಅವರು. 1958 ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಹೊಂದಿದರು. 1965 ಕೇಲ್ಕರ್ ಪ್ರಶಸ್ತಿ ಹೊಂದಿದರು. 1968 ಪದ್ಮಶ್ರೀ ಪ್ರಶಸ್ತಿ ಮತ್ತು ಸಾಹಿತ್ಯ ಅಕಾಡೆಮಿಯ ಫೆಲೋಶಿಪ್ ಬಂದಿತು. 1973 ನಾಕು ತತ್ತಿ ಅನ್ನೋ ಒಂದು ಪದ್ಯಕ್ಕೆ ಜ್ಞಾಪಿತ ಪ್ರಶಸ್ತಿ ಬಂದಿತು. ನಾವು ಇವಾಗ ಅವರ ಕವನ ಸಂಗ್ರಹ ನೋಡೋಣ. ನಿಮಗೆ ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರುವ ಎಲ್ಲರೂ ಅವರ ಕವನ ಸಂಗ್ರಹ. ಥ್ಯಾಂಕ್ ಯು.